ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಆಮ್ ಆದ್ಮಿ ಪಾರ್ಟಿಯಿಂದ ಪ್ರತಿಭಟನೆ. ಸುದ್ದಿಯ ವಿವರ: ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವೇಳೆ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾಲೂರು ಪಿ ನಾಗರಾಜ್ ಮಾತನಾಡಿ, ಪ್ರಸ್ತುತ ಪೆಟ್ರೋಲ್ ದರ ಮತ್ತೆ 100ರ ಗಡಿ ದಾಟಿದೆ. ಡೀಸೆಲ್ ದರ 90ರ ಸಮೀಪಕ್ಕೆ ಬಂದಿದೆ. ಇವೆರಡರ ದರ ಜಾಸ್ತಿಯಾಗುತ್ತಿದ್ದಂತೆ ಆಹಾರ ಪದಾರ್ಥಗಳ ದರ ಹೆಚ್ಚಾಗುತ್ತದೆ. ಜನಸಾಮಾನ್ಯರ ದೈನಂದಿನ ಖರ್ಚು ವೆಚ್ಚಗಳು ಏರಿಕೆಯಾಗುತ್ತವೆ. ಈಗಾಗಲೇ ಹಣದುಬ್ಬರ, ನಿರುದ್ಯೋಗ, ಏರುತ್ತಿರುವ ಅನಾರೋಗ್ಯ ಪ್ರಮಾಣ ಜನಸಾಮಾನ್ಯರನ್ನು ಹೈರಾಣಾಗಿಸಿದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇಂತಹ ಜನವಿರೋಧಿ ನಡೆಯನ್ನು ನಿರೀಕ್ಷಿಸಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯ ಯೋಜನೆಗಳನ್ನು ನಕಲು ಮಾಡಿದ ಸಿದ್ದರಾಮಯ್ಯನವರು ಅಧ್ಯಯನ ರಹಿತವಾಗಿ ತರಾತುರಿಯಲ್ಲಿ ಅನುಷ್ಠಾನಗೊಳಿಸಿದ್ದರಿಂದ ನಿರಂತರವಾಗಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ವಿಫಲಗೊಂಡಿರುವುದರಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಹಾಗಾಗಿ ಮದ್ಯ ಮತ್ತು ಪೆಟ್ರೋಲ್ ಡೀಸೆಲ್ ದರವನ್ನು ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತಿದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಕೈಯಲ್ಲಿ ಕೊಟ್ಟಂತೆ ಮಾಡಿ ಇನ್ನೊಂದು ಕೈಯಲ್ಲಿ ದುಪ್ಪಟ್ಟು ಹಣವನ್ನು ಕಸಿದುಕೊಳ್ಳುತ್ತಿದೆ. ಸದಾ ಬಡವರ, ಮಧ್ಯಮ ವರ್ಗದವರ ಪರ ಎಂದು ಸರ್ಕಾರ ಹೇಳುತ್ತಲೇ ಅವರ ಬೆನ್ನಿಗೆ ಚುರಿ ಇರಿಯುತ್ತಿದೆ. ತನ್ನ ಆಡಳಿತ ವೈಫಲ್ಯವನ್ನು ಜನಸಾಮಾನ್ಯರ ಹೊರೆಯನ್ನಾಗಿಸಿ ಪರಿವರ್ತಿಸುತ್ತಿದೆ. ಜನರ ಮೇಲೆ ಸರ್ಕಾರದ ನಷ್ಟವನ್ನು ಹೊರಿಸುತ್ತೀರಿ ಎಂದಾದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಇತ್ಯಾದಿ ಯೋಜನೆಗಳು ಅಲಂಕಾರಕ್ಕೆಂದು ಮಾಡಿದ್ದೀರಾ ಎಂದು ಪ್ರಶ್ನಿಸಿದರು. ದೆಹಲಿ ಸರ್ಕಾರದ ಸಮರ್ಪಕ ಆಡಳಿತದಿಂದ ಹಾಗೂ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಉಚಿತ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದೆ. ಆದರೆ ಸಾಲದ ಹಣದಲ್ಲಿ ಉಚಿತ ಯೋಜನೆಗಳನ್ನು ಕೊಡುತ್ತಿರುವ ರಾಜ್ಯ ಸರ್ಕಾರ ನಷ್ಟದ ಹಾದಿಯಲ್ಲಿ ಸಾಗದೇ ಇರಲು ಹೇಗೆ ಸಾಧ್ಯ? ಲೋಕಸಭೆ ಚುನಾವಣೆಯ ಸೋಲಿನ ನೆಪವೊಡ್ಡಿ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲು ಯತ್ನಿಸುತ್ತಿದೆ. ಆದರೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಂದು ಹೇಳಿಕೊಂಡಿರುವ ಸಿದ್ದರಾಮಯ್ಯನವರು ಜನರಿಂದಲೇ ತೆರಿಗೆ ಮೂಲಕ ಬೊಕ್ಕಸ ತುಂಬಿಸಿಕೊಳ್ಳಲು ಯತ್ನಿಸುತ್ತಿರುವುದು ವಿಪರ್ಯಾಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್ ಮಾತನಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕ್ರಮವಾಗಿ 3-3.5 ರೂಪಾಯಿ ಹೆಚ್ಚಿಸುವ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಭೀಕರ ಬರೆ ಎಳೆದಿದೆ. ಇದು ಸರ್ಕಾರದ ಬೊಕ್ಕಸ ಖಾಲಿಯಾಗಿರುವುದನ್ನು ಸೂಚಿಸುತ್ತದೆ. ಅಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಂಕಷ್ಟಕ್ಕೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಭಾರವನ್ನು ಹೊರಿಸುತ್ತಿದೆ ಎಂದು ಕಿಡಿಕಾರಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಮೀಲ್, ಮಾಲೂರು ತಾಲೂಕು ಅಧ್ಯಕ್ಷ ರೇವಣ್ಣ, ನಗರ ಘಟಕದ ಅಧ್ಯಕ್ಷ ಸೈಯದ್ ನಿಸ್ವಾನ್, ಮುಖಂಡರಾದ ಜಯಪ್ರಭು, ನವಾಜ್, ಖಾದರ್ ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇವತ್ತು ಈ ರಾಜ್ಯದಲ್ಲಿ ಈ ಏನಾಗ್ಬಿಟ್ಟಿದೆ ಅಂದರೆ ಈ ನರಿನ ನೋಡಿ ನಾಯಿ ಏನು ಬರ ಹಾಕ್ಕೊಳ್ತಂತೆ ಅಂಥ ಪರಿಸ್ಥಿತಿ ಆಗಿದೆ. ನಮ್ಮ ಡೆಲ್ಲಿ ಮಾಡೆಲ್ಸ್ ಏನಿತ್ತು ಅದನ್ನು ಕಾಪಿ ಮಾಡಿ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಉಚಿತ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಎಲ್ಲ ಮಾಡಿದ್ರು. ಮಾಡಿದ್ರೇನು ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅದನ್ನು ತಂದು ಸಾಮಾನ್ಯ ಜನಗಳ ಮೇಲೆ ಬರ ಹಾಕ್ತಾ ಇದ್ದಾರೆ. ಬರೋಕೆ ಏನು ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ 5 ರೂಪಾಯಿ 10 ರೂಪಾಯಿ ಇದೆ ಸ್ಟಾಂಪ್ ಡ್ಯೂಟಿನ, ಇವತ್ತು 100 ರೂಪಾಯಿ ಮಾಡಿದ್ರು ಮಿನಿಮಮ್. ಮತ್ತು ಪೆಟ್ರೋಲು ಡೀಸೆಲ್ಲು ಮತ್ತು ಅನೇಕ ಈಗ ಪೆಟ್ರೋಲು ಡೀಸೆಲ್ಲು ರೈಸ್ ಆಯಿತು ಅಂದರೆ ಟೋಟಲಿ ಎಲ್ಲ ಬೆಳೆಗಳು ರೈಸ್ ಆಗೇ ಆಗುತ್ತೆ ಇನ್ನು ಮುಂದಕ್ಕೆ. ಇದೆಲ್ಲ ಬೆಲೆ ಏರಿಕೆ ಯಾರಿಗೆ, ಸಾಮಾನ್ಯ ಬಡ ಜನಗಳಿಗೆ. ಇವತ್ತು ಅದು ಆಗಬಾರ್ದು. ಸರ್ಕಾರ ಮಾಡ್ತಾ ಇರೋದು ತುಂಬ ತಪ್ಪು 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 ಕೆಲಸ ಇದು. ಅವ್ರು ಕೈ ಮಾಡೋಕ್ಕಾದ್ರೆ ಮಾಡಬೇಕು, ಮಠನೇ ಇರಬೇಕು, ನಾವು ಮಾಡೋದು ಇಷ್ಟೇ ಅಂತ ಹೇಳಬೇಕು. ಇವತ್ತು ನಮ್ಮ ಯಾವತ್ತು 8 ವರ್ಷಕ್ಕೆ ಹಿಂದೆ ಇವತ್ತು ಅದು ನಡೀತಾ ಇದೆ ಕಂಟಿನ್ಯೂಸ್ ಆಗಿ. ಅಷ್ಟೇ ಮಾಡಿ ನಮ್ಮ ಬಜೆಟ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗ್ತಾ ಇದೆ, ಸಾಲ ಆಗ್ತಾ ಇದೆ, ಜನಗಳ ಮೇಲೆ ಒರೆಸ್ತಾ ಇದ್ದಾರೆ, ಜನಗಳು ಕೇಳೋಕ್ಕಾಗ್ತಾ ಇಲ್ಲ. ಈಗ ನೋಡಿರಿ, ಸ್ಟ್ರೈಕ್ ಹೋಗಿ ಯಾರು ಮಾಡಿದ್ರೆ, ಈಗ ಬಿ ಜೆ ಪಿ ಅವ್ರು ಆಗ್ಬೋದು, ಇವರಾಗಿರ್ಬೋದು, ಸುಮ್ಮನೆ 2 ದಿನ ಮಾಡಿದ್ರು ಸುಮ್ಮನೆ ಆಗ್ಬಿಟ್ರು. ಜನ ಪಾಪ ಅವ್ರಿಗೆ ಎಲ್ಲ ಇರ್ತಾರೆ, ಅವ್ರು ಬಂದು ಬೀದಿಗಿಳಿದು ಹೋರಾಟ ಮಾಡೋಕ್ಕಾಗಲ್ಲ, ಮತ್ತು ಯಾರ ಹತ್ರ ಹೇಳ್ಕೊಳ್ಳಿಕ್ಕೂ ಆಗಲ್ಲ ಇವಾಗ ಪರಿಸ್ಥಿತಿಗಳು. ಅವ್ರದೇ ಒತ್ತಡಗಳು, ಅವ್ರ ಜೀವನ ಸಾಗಿಸೋದೇ ಕಷ್ಟ ಇದೆ ಇವತ್ತು. ಮೊನ್ನೆ ಒಂದು ನೀಟದ ಹಗರಣಗಳು.
ಹೇಳ್ತಾರೆ, ಅದಕ್ಕೆ ದಿಗ್ನೇ ರಕ್ತ ಇರುತ್ತಲ್ಲ, ಹಂಗೆ ಹೀರ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತದೆ ಮಾಡೋದು. ಇವತ್ತು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಬರೀ 5,000 ಕೋಟಿ ಇದು ನಮ್ಮ ಫ್ರೀ, ಇದಕ್ಕೆ ನಾವು ಪೆಟ್ರೋಲ್ ಡೀಸೆಲಿಂದ 3,000 ನಮಗೆ ಬರ್ತಾ ಇರೋದು ಅಂತ. ಬಟ್ ಸ್ಟಾಂಪ್ ಡ್ಯೂಟಿ ಆಗಿದೆ 30% ಜಾಸ್ತಿ ಮಾಡಿದ್ರು, 100,000 ಕೋಟಿ ಅದು 1,000 ಕೋಟಿ ಆದರೆ 100 ರೂಪಾಯಿ ಸ್ಟಾಂಪ್, 10 ರೂಪಾಯಿ 5 ರೂಪಾಯಿ ಇದೆ, ನಾನು 100 ರೂಪಾಯಿ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಇನ್ನು ಮುಂದೆ ಹಂಗೆ ಒಂದೊಂದೇ ಎಲ್ಲ ಒಂದೇ ಸರಿ ಮಾಡಿದ್ರೆ ಆಗಲ್ಲಲ್ವಾ? ಎಲ್ಲ ಒಂದೊಂದೇ ರೈಸ್ ಮಾಡಿ ಒಂದೇ ಸರಿ ಮಾಡಿದ್ರೆ ಜನಗಳು ದಂಗೆ ಹೇಳ್ತಾರೆ ಅಂತೇಳಿ ಒಂದೊಂದೇ ಮಾಡಿ. ಯಾರೋ ಮಾಡಿದ್ರೆ ಜನಗಳ ಹತ್ರ ಹೊರೆ ಮಾಡಬೇಡಿ, ಜನಗಳು ಕೊಡಿ. ಜನ ತುಂಬಾ ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಜನಗಳಿಗೆ ಪಾಪ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ತೆರಿಗೆಗಳು ನೀವು ನೋಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಹಾಲ್ ಮೇಲೆ ತೆರಿಗೆ ಹಾಕತ್ತವ್ರು, ಅಕ್ಕಿ ಮೇಲೆ ತೆರಿಗೆ, ಎಲ್ಲದ್ರ ಮೇಲೆ ತೆರಿಗೆ ಮಾಡಿ ಈಗಲೇ ಹೊರೆ ಜನಗಳು. ನಾವ್ ಹೆಂಗಪ್ಪ ಇವಾಗ ಜೀವನ ಮಾಡೋದು ಹೆಂಗೆ, ಜೀವನ ಮಾಡೋದು ಹೆಂಗೆ ಅಂತ ಇನ್ನಿರುವಾಗ ಇವ್ರು ಮತ್ತೆ 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 ರೈಸ್ ಮಾಡ್ಕೊಂಡ್ರೆ ಏನಾಗಬೇಕು? ಇರೋರು ಮಾಡ್ತಾರೆ ಸ್ವಾಮಿ, ಇರೋರು ಯಾರಿಗೂ ಗೊತ್ತಾಗಲ್ಲ. ದುಡ್ಡಿರೋರು ಗೊತ್ತಾಗಲ್ಲ. 10 ರೂಪಾಯಿ ಬಿಟ್ಟು ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಅಂತ ಮಾಡ್ತಾರೆ. 20 ರೂಪಾಯಿ ಸಾಮಾನ್ಯ ಜನಗಳು, ಕೂಲಿ ಅವರು, ಕೆಲ್ಸಕ್ಕೆ ಹೋಗೋರು ಮಾಡೋರು, ಡೈಲಿ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡೋದು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಹಿಂಗೆ ಮಾಡ್ಕೊಂಡು ಹೋದ್ರೆ ಹಿಂಗೆಲ್ಲ ಇರೋವಾಗ ನಾವು ಹೇಳೋದು ಇಷ್ಟೇ, ಒಂದು ಸರ್ಕಾರಕ್ಕೊಂದು ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿನ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಗ್ಯಾರಂಟಿಗಳೇನಿದೆ, ನಮ್ಮ ಪಕ್ಷದನ್ನು ಗ್ಯಾರಂಟಿನ ಕಾಪಿ ಮಾಡಿದಿರಿ, ಈ ಕಾಪಿನ ಸಮಂಜಸವಾಗಿ ನಿಮ್ಗೆ ನಡ್ಸೋಕ್ಕಾದ್ರೆ ನಡೆಸಿ, ನಡ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡಿ. ಜನಗಳಿಗೆ ತೊಂದರೆ ಹೊರೆ ಮಾಡ್ತೀರಾ, ಜನಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ? ಇಲ್ಲಿಕ್ಕಿಂತ ಅಲ್ಲಿಕ್ಕಿಂತ ಹಾಕೋದು, ಅಲ್ಲಿಕ್ಕಿಂತ ಅವ್ರಿಗೆ ಹಾಕೋದು ಮಾಡೋದು ದಯವಿಟ್ಟು ಮಾಡಬೇಡಿ. ನಿಮ್ಮ ಕೈಲಿ ಹಂಗೆ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ನೀವು ಹೊರೆ ಹೋಗಿ, ಪರವಾಗಿಲ್ಲ. ಯಾರು ಮಾಡ್ತಾರೆ ಇಲ್ಲೇ ಜನ ಹುಟ್ಟು ಹಾಕಿದ್ರೆ ಹಾಕ್ತಾರೆ, ಅವ್ರಿಗೆ ಗೊತ್ತಾಗಿದೆ. ಈಗ ನೀವೇನು ಮಾಡಿದ್ರೆ ನಿಮ್ಮ ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಇರ್ತಕ್ಕಂಥ ಇವರು ಫ್ರೀ ಸ್ಕೀಮ್ ಅಲ್ಲಿ ಯಾವುದು ಇಂಥದ್ದು ಅಭಿವೃದ್ಧಿ ಆಗಿದೆ, ಇಂಥದ್ದಾಗಿದೆ ಅಂತ ಹೇಳ್ಕೊಳ್ಳೋಂಥ ಕೆಲಸಗಳು ಏನಾಗಿಲ್ಲ. ಬರೋ ದುಡ್ಡು ಎಲ್ಲ ಫ್ರೀಗೆ ಹೋಗ್ತಾ ಇದೆ. ಇವ್ರು ಸಮಂಜಸ, ಅದಕ್ಕೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಇವ್ರು ಫ್ರೀ ಅನೌನ್ಸ್ ಮಾಡಬೇಕಾಯ್ತು. ನಾವು ಮಾಡಿಬಿಟ್ಟಿದ್ದೀವಿ, ನಡೆಸೋದಕ್ಕೆ ಅವ್ರ ಕೈ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ನಡೆಸಬೇಕು, ಸರ್ಕಾರ ನಡೆಸಬೇಕಾದ್ರೆ ಫ್ರೀ ಪ್ಲಾನ್ ಮಾಡ್ತಾರೆ. ಫ್ರೀ ಪ್ಲಾನ್ ಮಾಡಿದ್ರೆ ಜನಗಳು ಹೋದ ಮೇಲೆ ಹೊರೆ ತಂದಾಕ್ಬಿಟ್ರೆ ಏನು ಮಾಡ್ತಾರೆ ಜನಗಳು ಹೇಳಿ? ಎಷ್ಟೊಂದು ಸಾಲ ಇದೆ, ಎಷ್ಟೊಂದಿದೆ ಪಾಪ ಅವ್ರ ಮಕ್ಕಳದು ಮರಿ ಇಲ್ಲ. ಈಗ ಇನ್ನು ಮುಂದೆ ಮಾರಿ ಹಬ್ಬ ಅನ್ನೋ ಥರ ಈಗ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಸೆಂಟ್ರಲ್ ಗೌರ್ಮೆಂಟು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ. ಅವಾಗ ಹೇಳ್ತಾರೆ ನಾವು ಮಾಡಿದ್ರೆ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತಾರೆ. ಜನ ಎಲ್ಲಿ ಹೋಗೋದು ಹೇಳಿ? ಸಾಮಾನ್ಯ ಜನ ಏನು ಮಾಡಬೇಕು? ದಯವಿಟ್ಟು ನಾವು ಸರ್ಕಾರಗಳಿಗೆ ಹೇಳ್ತೀವಿ, ರಾಜ್ಯ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ದಯವಿಟ್ಟು ನೀವು ಏನಾದರೂ ಮಾಡಿ, ಸಾಹುಕಾರರಿಗೆ ನೀವೇನಾದರೂ ಮಾಡಿ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ, ಇವ್ರಿಗೆಲ್ಲರಿಗೂ ದಯವಿಟ್ಟು ನೀವು ಏನಾದ್ರು ಅನುಕೂಲ ಆಗುವಂಥದ್ದು, ಒಳ್ಳೆ ಆಗೋ ಕೆಲಸಗಳನ್ನು ಮಾಡಿರಿ ಅಂತ ಕೇಳ್ಕೊಳ್ತೀವಿ. ಇಲ್ಲ ಹಂಗಾಗಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಡಿ, ಕೊಟ್ಟು ಮತ್ತೆ ಜನ ಮುಂದೆ ಇನ್ನೊಂದ್ಸಾರಿ ಬನ್ನಿರಿ. ಜನ ಇವೇನು ತೀರ್ಮಾನ ತಗೊಳ್ತಾರೆ ತಗೊಳ್ತಾರೆ, ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಮಾಡಿರ್ತಕ್ಕಂಥ ಫ್ರೀ ಸ್ಕೀಮು ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ, ನಾವು ನಡೆಸಲ್ಲ, ನಾವು ಇದೆ, ನಮ್ಮ ಪರಿಸ್ಥಿತಿ ಇದೆ ಅಂತೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ಬಿಡಿ, ಮತ್ತೆ ಜನಾದೇಶ ಕೇಳೋಣ ಅಲ್ವಾ? ಅದು ಬಿಟ್ಬಿಟ್ಟು ಜನಗಳು ಹೊರೆ ಮೇಲೆ ದಯವಿಟ್ಟು ಜನಗಳು ಹೊರೆ ಹಾಕ್ಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಮುಂದೆ ಇದ್ರೆ ಇನ್ನೂ ದೊಡ್ಡ ಹೋರಾಟಗಳು ಮಾಡ್ತೀವಿ. ದಯವಿಟ್ಟು ಸರ್ಕಾರ ಈಗ ಮಾಡಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಹಿಂದೆಗಿಡಿ, ಹಿಂತೆಗೆದು ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ಕೊಡ್ಲಿ ಅಂತೇಳಿ ನಾ ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.